ಮಿಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದ ತತ್ತ ಶ್ರೀಚರಣ ಆಕಾಶದ ತತ್ತ ಶ್ರೀಮುಕುಟ ಅಗಮ್ಯ ಅಗೋಚರ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿರಯ್ಯ ಕೂಡಲ ಸಿಂಗಮಡಾತ ನಿಮ್ಮ ದಯದಿಂದ ಈ ಕಲ್ಯಾಣವೆಂಬ ನಗರ ಕಲ್ಯಾಣ ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಶರಣರನ್ನು ಗುಡುವಿಡಿ ಈ ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡುತ್ತಿದೆ ಅದರಲ್ಲಿ ಶೂನ್ಯ ಪೀಠಾಧೀಶರಾದಂಥ ಅಲ್ಲಮ ಪ್ರಭುಗಳು ವಿರಾಗಿನಿ ಅಕ್ಕ ಮಹಾದೇವಿ ಮಡಿವಾಳ ಮಾಚಿದೇವರು ಇನ್ನೂ ಅನೇಕ ನಕ್ಷತ್ರಗಳಂಥ ಶಿವಶರಣರಿಂದ ನಮ್ಮ ಕಲ್ಯಾಣ ನಗರವು ಶೋಭಿಸುತ್ತಿರುವುದು ದಿನನಿತ್ಯ ದಾನ ಧ್ಯಾನ ವಚನಗಳ ರೂಪದಲ್ಲಿ ಈ ನಮ್ಮ ಧರ್ಮದ ಪ್ರಚಾರವನ್ನು ಸತ್ಯ ಶರಣರು ಜಗತ್ತಿನೆಲ್ಲೆಡೆ ಅರುಹುತ್ತಿರುವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ಧರ್ಮದ ಬೆಳಕನ್ನು ಅರುಹಿ ಶಿವನನ್ನು ಹೇಗೆ ಕಾಣಬೇಕೆಂಬ ತತ್ವವನ್ನು ಎಲ್ಲರಲ್ಲಿಯೂ ತಿಳಿಸುತ್ತಿರುವರು ಅಂಥ ಶಿವಶರಣರು ಈ ನಮ್ಮ ಕಲ್ಯಾಣ ನಗರದಲ್ಲಿ ವಾಸಿಸುತ್ತಿದ್ದು ನಮ್ಮ ಪೂರ್ವಜನದ ಪುಣ್ಯ ಸಂಗಮನಾಥ ಶಿವಶರಣರಿಗಿಂತ ಕಿರಿಯರಿಲ್ಲ ನನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಸಂಗಮನಾಥ ನಿನ್ನ ಪಾದ ಪದ್ಮಗಳಲ್ಲಿ ಈ ಬಸವನ ಶ್ರೀಚರಣರು ನಮಸ್ಕಾರಗಳು ಎನ್ನ ಉದ್ಧರಿಸು ತಂದೆ ಸಂಗಮನಾಥ ಎನ್ನನ್ನು ಉದ್ಧರಿಸು ಶರಣು ಶರಣಾರ್ಥಿಗಳು ಅನ್ನ ಶರಣು ಶರಣಾರ್ಥ ಶರಣರೇ ಇಷ್ಟೊಂದು ಆತುರವಾಗಿ ಬರಲು ಕಾರಣವೇನಾದರೂ ಇರಬಹುದಲ್ಲ ಹೌದ್ರಣ್ಣ ನಮ್ಮ ಬಾಳಿ ತೋಟದಕ್ಕ ಭಕ್ತಿ ಮಾಡಕ್ಕಂತ ಹೋಗಿನಿ ಒಬ್ಬರ ಮಾತಾಯಿ ಪೂಜೆ ಮಾಡ್ಕೊತ ಕುಂತಿರು ಅವ್ರನ್ನ ನೋಡಿ ಕೂಡಲೇ ಆ ಬಾಳೆ ತೋಟ ಬಾಯಿಗೆ ನಮಸ್ಕಾರ ಮಾಡಕತ್ತ ಏನು ಹೇಳ್ತೀರ ಶರಣರೇ ಆ ಮಹಾತಾಯಿಯನ್ನು ಕಂಡ ಬಾಳೆ ಗಿಡವೇ ಬಾಯಿಗೆವರಿಗೆ ನಮಸ್ಕಾರ ಮಾಡುತ್ತೆ ಹೌದು ಇದು ಅಲ್ಲದೆ ತೆಂಗಿನ ಮರ ಬಾಯಿಗೆ ನಮಸ್ಕಾರ ಮಾಡತ್ತಿದ್ವನ ಓಹೋ ಪ್ರಕೃತಿಯಲ್ಲಿ ವಿಸ್ಮಯವಾದದ್ದು ಬೆಳೆದ ತೆಂಗಿನ ಗಿಡ ಯಾವತ್ತೂ ನೆಲಕ್ಕೆ ಮುಟ್ಟಿಸುವುದಿಲ್ಲ ತನ್ನ ಚಿಗುರನ್ನು ಅಂದಾಗೆ ಆ ತಾಯಿಯನ್ನು ನೋಡಿ ಆ ತೆಂಗಿನ ಮರವೇ ಆ ತಾಯಿಗೆ ನಮಸ್ಕರಿಸುತ್ತಿದ್ದರೆ ಇದು ಸಂಗಮನಾಥನ ಲೀಲೆ ಇರಬಹುದು ಆ ಮಹಾತಾಯಿ ಸಾಮಾನ್ಯಳಲ್ಲ ಸತ್ಯ ಶರಣರೇ ಇರಬೇಕು ಶರಣರೇ ಅವಳನ್ನು ಕರೆದುಕೊಂಡು ಬರೋದಕ್ಕಿಂತ ಸುಮ್ಮನೆ ಬಂದಿದ್ದಾರಲ್ಲ ಹೋಗಿ ಅಂಥ ಶರಣರನ್ನು ಕಾಣಬೇಕೆಂಬ ಆಸೆ ಈ ಬಸವನಲ್ಲಿ ಕಾತಿರುತ್ತಿರುವುದು ಹೋಗಿ ಕರೆದುಕೊಂಡು ಬನ್ನಿ ಆಯ್ತ್ರಣ್ಣ ಕರೆದುಕೊಂಡು ಬನ್ನಿ ಸಂಗಮನಾಥ ನಿನ್ನ ಲೀಲೆ ಅಗಾಧವಾದದ್ದು ಯಾರ ಮನಸ್ಸಿನಲ್ಲಿ ಧರ್ಮ ಬೀಜಗಳನ್ನು ಬಿತ್ತಿ ಈ ಧರ್ಮವು ವೃಕ್ಷವಾಗಿ ಬೆಳೆಯಲೆಂದು ನಿನ್ನ ಸಂಕಲ್ಪವಾಗಿದೆಯೋ
ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಮಹಾತಾಯಿ ಯಾರಿರಬಹುದು, ಎಲ್ಲಿಂದ ಬಂದಿರಬಹುದು, ಅವಳ ದರ್ಶನವನ್ನು ಪಡೆಯಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಅಂತಹ ಶರಣರ ದರ್ಶನ ಪಡೆದು ನನ್ನ ಜನ್ಮವನ್ನು ಕರ್ತಾರ್ಥ ಮಾಡಿಕೊಳ್ಳಬೇಕು ಅಂದಿದ್ದೇನೆ. ಇದಕ್ಕೆ ನನ್ನ ಆಶೀರ್ವಾದ ಇರಲೇಬೇಕು ತಂದೆ. ಶೂನ್ಯ ಪೀಠದ ಸಿಂಹಾಸನಾದಂಥ ಅಲ್ವಾ ಪ್ರಭುಗಳಿಗೆ ಈ ಬಸವನ ನಮಸ್ಕಾರಗಳು. ಬಸವಣ್ಣವರಿಗೆ ಶರಣು ಶರಣಾರ್ಥಿಗಳಿಗೆ ಶರಣು ಶರಣಾರ್ಥಿ ತಂದೆ, ಶರಣು ಶರಣಾರ್ಥಿ. ದೇಹ ಅಂಬುದೊಂದು ತುಂಬಿದ ಬಂಡಿಯಾಗಿ ಕಂಡಿನಯ್ಯ. ಆಹಾ, ಬಂಡಿ ಹೊಡೆಯುವರು ಐವರು, ಒಬ್ಬರಿಗೊಬ್ಬರು ಸಮನ್ಯವಿಲ್ಲವಯ್ಯ. ಈ ಬಂಡಿಯನ್ನು ಅಚ್ಚು ಅರಿಯದೆ ಹೊಡೆದರೆ ಅದರ ಅಂಚು ಮುರಿತು ಗುಹೇಶ್ವರ. ತಂದೆ ಬಸವಣ್ಣ, ಗುಹೇಶ್ವರ ಎಂಬ ನಾಮಾಂಕಿತದಲ್ಲಿ ಈ ಜನರಲ್ಲಿ ಜನರು ಮೂಢತನದಲ್ಲಿ ಬಿದ್ದ ಜನರನ್ನೇ ಮೇಲೆ ಕೆತ್ತುವ ಪ್ರಯತ್ನ ತಮ್ಮದಾಗಿರೋದು. ಸಾಕ್ಷಾತ್ ಶಿವನ ಅವತಾರ ತಾವಾಗಿರುವುದು ಈ ನಮ್ಮ ಕಲ್ಯಾಣ ನಗರದ ಶೂನ್ಯ ಪೀಠಾಧೀಶ್ವರಾಗಿರುವುದು ನಮ್ಮ ಪೂರ್ವಜನದ ಪುಣ್ಯ. ತಮ್ಮ ಮಾರ್ಗದರ್ಶನದಲ್ಲಿ ಈ ಕಲ್ಯಾಣದಲ್ಲಿ ನಡೆಯುವ ಧರ್ಮದ ಕ್ರಾಂತಿ ತಮ್ಮಿಂದ ಜರುಗುತ್ತಿರುವುದು ನಮ್ಮ ಜನ್ಮ ಕೃತಾರ್ಥವಾಯಿತು ತಂದೆ. ಬಸವಣ್ಣ, ಕುಲಕೋಟಿ ಜನರನ್ನು ಸಮಭಾಗಿಯಾಗಿ ಕಾಣಬೇಕೆನ್ನುವ ಕನಸು ನೆನಸಾಗುವ ಸಂದರ್ಭ ಬಂದಿರುವುದು. ಸರ್ವ ಜನಾಂಗವನ್ನು ಸುಖವಾಗಿ ಇಡಬೇಕು ಅಂತ ನೀ ಮಾಡಿದ ಸಂಕಲ್ಪ ಕೈಗೂಡುತೈತಿ ಅಂತ ನೀನು ತಿಳ್ಕೊಂಡಿದ್ದೀಯ. ಆದರೆ ಅನ್ಯಾಯದ ಅಧರ್ಮಗಳು ಜಗತ್ತಿನಲ್ಲಿ ಜಾಸ್ತಿ ಆಗುತ್ತಿರುವುದು. ಸತ್ಯ ನ್ಯಾಯಿ ಧರ್ಮಗಳು ಅಲ್ಲಲ್ಲಿಗೆ ನಿತ್ತ ಹೋಗುತ್ತಿರುವುದು. ನೀನು ಹಚ್ಚಿದ ದಿವ್ಯದ ಜ್ಯೋತಿ ಮಾನವ ಕುಲದಲ್ಲಿ ಅಡಗಿರುವ ಜಾತಿ ಎಂಬ ಕಸವನ್ನು ಕಿತ್ತುಗೆದು ಸತ್ಯ ಎಂಬ ನಾಟಿಯನ್ನು ಬಿತ್ತಬೇಕಂತ ನಿನ್ನ ಮನದ ಸಂಕಲ್ಪ. ಹೌದು ತಂದೆ, ಹೌದು ಗುರುದೇವ. ತಂದೆ, ಈ ಜಗತ್ತಿನ ನಿಯಮದಂತೆ ಕತ್ತಲು ಬೆಳಕು, ನ್ಯಾಯ ಅನ್ಯಾಯ, ಬೆಳೆ ಕಸಗಳೆಂಬುದು ಈ ಜಗತ್ತಿನ ಪ್ರಕೃತಿಯ ನಿಯಮ. ಆದರೆ ತಮ್ಮಂತಹ ಗುರುವಿನ ಅನುಗ್ರಹದಿಂದ ಕತ್ತಲು ಓಡಿ ಹೋಗಿ ಅನ್ಯಾಯವು ಮರೆಯಾಗಿ ಕಸ ಕಿತ್ತು ಉತ್ತಮ ಧರ್ಮದ ಬೆಳೆಯನ್ನು ಬೆಳೆಯುತ್ತಿರುವ ತಮ್ಮಂತಹ ಸತ್ಪುರುಷರು ನಮ್ಮ ಕಲ್ಯಾಣ ನಗರದಲ್ಲಿರುವಾಗ ಆ ಅಧರ್ಮಕ್ಕೆ ಯಾವತ್ತೂ ಆಸ್ಪದವಿಲ್ಲ ತಂದೆ, ಆಸ್ಪದವೇ ಇಲ್ಲ. ಅಂಬಿಗರ ಚೂಡಯ್ಯ, ಸಮಗರ ಹರಳಯ್ಯ, ಮಾದರ ಚೆನ್ನಯ್ಯ, ಮಾಚದೇವರು, ನೂಲಿಗರ ಚಂದಯ್ಯ, ಡ್ವಾರ ಕಕ್ಕಯ್ಯ, ಇವರೆಲ್ಲರನ್ನ ಕೂಡಿ ಜಾತಿ ಬಳಗವನ್ನು ದಿವ್ಯದ ಜ್ಯೋತಿ ವೃಷಬೇಕೆಂದಿರುವೀಯ. ಜಾತಿ ಎಂಬ ವಿಷವನ್ನು, ಜಾತಿ ಎಂಬ ಜಾಲಿಯ ಮರವನ್ನು ಬೇರು ಸಹಿತ ಕಿತ್ತುಗಿದ ಮಹಾಪುಣ್ಯವಂತರು ನೀವು. ಲಿಂಗ ಧರ್ಮಕ್ಕೆ ಯಾವ ಜಾತಿ ಇಲ್ಲ, ಹೆಣ್ಣು ಗಂಡೆಂಬ ಭೇದವಿಲ್ಲೆಂಬ ತೋರಿಸಿಕೊಟ್ಟ ಮಹಾನುಭಾವರು ನೀವಿರುವಾಗ ಈ ಕಲ್ಯಾಣ ನಗರಕ್ಕೆ ಯಾವುದು ಮಹಾಶರಣರ ಆಗಮನವಾಗಿದೆಯಂತೆ ತಂದೆ. ಅವರ ಶರಣ ತತ್ವಕ್ಕೆ ಬಾಗಿಲಾಗಿ ಈ ಭೂಮಿ ಬಾಳೆಗಿಡ ಬಾಗಿ ನಮಿಸಿ ತೆಂಗಿನ ಮರ ಸಹಿತ ನಮಿಸಿತಂತೆ. ಅಂಥ ಶರಣರ ಕಾಣಬೇಕೆಂಬ ಆತುರದಲ್ಲಿ ನಾವಿದ್ದೇವೆ. ಅವರನ್ನು ಈ ಮಹಾಮನೆಗೆ ಕರೆತರಲು ಅನುವು ಮಾಡಿಕೊಟ್ರೆ ತಮ್ಮ ಅಪ್ಪಣೆ ಮೇರೆಗೆ ಈ ಅನುಭವ ಮಂಟಪಕ್ಕೆ ಅವರನ್ನು ಕರೆತರುತ್ತೇವೆ ಗುರುದೇವ. ಬಸವಣ್ಣ, ಬೆಳ್ಳಗಿರುವುದೆಲ್ಲ ಹಾಲಂದ ನೆಂಬಕ್ಕಾಗುವುದಿಲ್ಲ. ಕಳ್ಳಿ ಹಾಲವು ಬೆಳ್ಳಗಿರುವುದು, ಸುಣ್ಣದ ನೀರವೂ ಬೆಳ್ಳಗಿರುವುದು, ತಾಯಿ ಎದೆ ಹಾಲವೂ ಬೆಳ್ಳಗಿರುವುದು, ಅಕ್ಕ ಸಾಲಿಂಗ ಬಂಗಾರವನ್ನು ಬೆಂಕಿಯಲ್ಲಿಟ್ಟಾಗ ಅದು ಚೊಕ್ಕ ಚಿನ್ನ ಎಂಬುದು ಗೊತ್ತಾಗುವುದು. ಅದಕ್ಕೋಸ್ಕರ ಈ ಮಹಾಮನೆಯಲ್ಲಿ ಇವತ್ತು ಸತ್ಯಪರಕ್ಷದ ನಡೆಯಬೇಕಾಗಿರುವುದು. ಓಹೋ, ಅಂದರೆ ತಮ್ಮ ಆ ಬಂದ ಶರಣೀಯರ ಸತ್ವ ಪರೀಕ್ಷೆ ಮಾಡಬೇಕೆಂದು ತಮ್ಮ ಮನದಿಚ್ಛೆಯಾಗಿದೆ. ಆಯಿತು ಗುರುದೇವ, ಗುರುವಿನ ಇಚ್ಛೆ ಬಲ್ಲವರಾರು. ನಿಮ್ಮ ಇಚ್ಛೆಯಂತೆ ಆ ಶರಣೆಯನ್ನು ಸತ್ವ ಪರೀಕ್ಷೆಗೆ ಒಳಪಡಿಸಿದ್ರಾಯಿತು. ಅದರಲ್ಲಿ ಅವಳು ಜಯ ಗಳಿಸಿದರೆ ಮಹಾಶರಣೆ, ಇಲ್ಲವಾದರೆ ಸಾಮಾನ್ಯ ಲೋಕದವಳಂತೆ ಅವರನ್ನು ಕಾಣಬಹುದು ತಾವು. ಬಸವಣ್ಣ ಹೇಳ್ತಾರೆ, ಸಂದರ್ಭ ತಕ್ಕಂತೆ ನೋಡಿ ನೋಡಲಂತೆ ಇರಬೇಕು, ಕೇಳಿಸಿದ್ರು ಕೇಳಲಂತೆ ಇರಬೇಕು. ಇವತ್ತು ಈ ಮಹಾಮಣಿಯಲ್ಲಿ ನೀನು ಸ್ವಲ್ಪ ಮೌನವಾಗಿರಬೇಕು. ಆಯಿತು ತಂದೆ, ತಮ್ಮ ಮಾತನ್ನು ನಾನು ಯಾವತ್ತೂ ಮೀರುವುದಿಲ್ಲ, ತಮ್ಮ ಆಜ್ಞೆ ನನ್ನ ತಲೆ ಮೇಲೆ ಹೊತ್ತು ಪಾಲಿಸುತ್ತೇನೆ. ಆಯಿತು ಗುರುದೇವ, ನಿಮ್ಮಿಚ್ಛೆಯಂತೆ ಆಗಲಿ. ಮತ್ತೇಕೆ ತಡ, ಬಂದಿರುವ ಮಹಾ ಅತಿಥಿಯನ್ನು ಬರಮಾಡಿಸಿಕೊಂಡು. ಆಯಿತು ಗುರುದೇವ, ತಮ್ಮ ಇಚ್ಛೆಯಂತೆ ಆಗಲಿ. ಈಗಲೇ ಇದಕ್ಕೆ ಕರೆದುಕೊಂಡು ಶಿವ 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 ಕಲ್ಯಾಣದ
ಅಣ್ಣ ಬಸವನವರಿಗೆ ಚನ್ನ ಬಸವನವರಿಗೆ ಅಲ್ಲಮ್ಮ ಪ್ರಭುವರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ಕೇಳಿದ್ದೆ ಕೇಳಿದ್ದೆ ಇವತ್ತು ಅದನ್ನು ಕಣ್ಣಾರೆ ನೋಡುವ ಸಂದರ್ಭ ಬಂದಿರುವುದು ಸತ್ತುಳ ಶರಣಂಬ ನುಡಿಯಲ್ಲಿ ಮಾಣಿಕ್ಯ ಭವರೋಗ ಕಳಿವ ವೈದ್ಯಳು ಬಡತನ ದೂರ ಮಾಡುವ ಕಲಿವಿಗದ ಕಾಮಧೇನು ಬಂಜಿಗೆ ಮಕ್ಕಳು ಕೊಡುವ ಮಾಸತಿ ನೀನೇನಮ್ಮ ಗುರುದೇವ ತಮಗರಿಯದು ಮತ್ ನಮಗರಿವದೇ ತಮಗೆ ಗೊತ್ತಿದ್ದುದು ನಮಗೆ ಗೊತ್ತಿರುವುದೇ ಅಪ್ಪ ಎಲ್ಲವೂ ತಮ್ಮ ವಿಚ್ಛೆ ಎಲ್ಲವೂ ತಮ್ಮ ಆಶೀರ್ವಾದ ಗುರುದೇವ ಮಾಡಿನೆಂಬ ಹಮ್ಮ ಬಿಟ್ಟು ಬಿಡು ಬಿದ್ದ ಹಳ್ಳೆಯೆಲ್ಲ ಮುತ್ತು ರತ್ನ ಮಾಡಿ ಬಡವರಿಗೆ ದಾನ ಮಾಡಿದಕ್ಕೆ ಬರುತ್ತಿರುವ ದಾರಿ ಒಳಗಿನ ಮರಗಳು ತಲೆಬಾಗಿ ನಮಸ್ಕಾರ ಮಾಡಿಸಿಕೊಂಡಕ್ಕೆ ಹೌದು ತಾನೆ ಗುರುದೇವ ಎಲ್ಲವೂ ಆ ವೀರ ಮಲ್ಲೈನಲ್ಲಿ ಇಲ್ಲ ತಮ್ಮಂತ ಮಹಾತ್ಮರ ಆಶೀರ್ವಾದ ನನ್ನ ತಲೆ ಮೇಲಿದೆ ತಮ್ಮ ಇಚ್ಛೆಯಂತೆ ನಡೆದಿದೆ ಗುರುದೇವ ತಮ್ಮಿಚ್ಛೆಯಂತೆ ನಡೆಸಿಕೊಂಡೋ ಅಥವಾ ನೀನಾಗಿದನ ಡಾಂಬಿಕ್ಕದ ಮಾಟ ಮಂತ್ರದ ದಂಧೆಗೆ ನಡೆಸಿದೆಯೋ ಅಪ್ಪಯ್ಯ ಗುರುದೇವ ಮಾಡಿನ ಹಂಬವೂ ನನಗಿಲ್ಲ ನೀಡಿನೆಂಬ ಹಂಬವೂ ನನಗಿಲ್ಲ ಮಾಡಿ ನೀಡಿ ಕೆಟ್ಟಿನೆಂಬ ಬಲವೂ ನನಗಿಲ್ಲ ಅಪ್ಪ ತಾವು ನೀಡಿದ್ದೀನಿ ತಾವು ಮಾಡಿದ್ದನ್ನೇ ಮಾಡಿದ್ದೀನಿ ತಾವು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೆದಿದ್ದೇನೆ ನನಗೆ ಆ ವೀರ ಮಲ್ಲಯ್ಯನ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ಕೂಡಲ ಸಂಗಮನಾಥನ ಆಶೀರ್ವಾದ ಅಪ್ಪ ಮಾಟ ಮಂತ್ರಗಳಿಂದ ಚೀಟಿ ಚಿಪ್ಪಾಟಿಗಳಿಂದ ಲೋಕ ಉದ್ಧಾರ ಮಾಡುವುದಾದರೆ ಇಷ್ಟು ತಾಗಿ ಲೋಕವು ಬರುಗಡೆ ಆಗ್ತಿತ್ತು ತಮ್ಮ ಪಾದಪ್ರಶಿಗಳಿಂದ ಈ ಲೋಕ ಕಲ್ಯಾಣವಾಗಲಿ ಅಪ್ಪ ನಾನು ಅಂಥ ಕಿನ ಕೆಲಸಕ್ಕೆ ಮಾಡಿಲ್ಲ ಅಂತ ಏನಕ್ಕೆ ಬುದ್ಧಿಯುಳ್ಳ ನಾನಲ್ಲ ನನಗೆ ಆ ಪರಮಾತ್ಮ ಬುದ್ಧಿ ಕೊಟ್ಟಿದ್ದೇನೆ ಆ ಪರಮಾತ್ಮ ನೀಡಿದ್ದೇನೆ ನಾನು ಜನಕ್ಕೆ ನೀಡಿದ್ದೇನೆ ಈ ಕಲ್ಯಾಣದಲ್ಲಿ ನನಗೆ ಇದೆಂಥ ಪ್ರಸ್ಥಿತಿ ಬಂದು ಒದಗಿತ್ತು ಅಪ್ಪ ಕೇಳಿ ನಾನು ತಪ್ಪು ಮಾಡಿಲ್ಲ ಅಪರಾಧ ಮಾಡುವುದೂ ಇಲ್ಲ ಬೆದ್ದ ಹಳ್ಳ ತಗೊಂಡು ನನ್ನ ಮುಂದೆ ರತ್ನ ಮಾಡಿ ತೋರಿಸು ಉಸುಕ ತಗೊಂಡದನ್ನ ಜ್ವಾಳ ಕಾಳ ಮಾಡಿ ಮಂದಿಗೆ ದಾನ ಮಾಡಿ ತೋರಿಸು ನಿನ್ನ ಕೈಯಿಂದ ಮುಟ್ಟಿದರ ಭವರೋಗ ನಾಶವಾಗುವುದನ್ನು ತೋರಿಸು ಪ್ರತ್ಯಕ್ಷ ಕಾಣಬೇಕಲ್ಲ ಅದ್ಯಾವುದು ಬೇಡ ನಿಲ್ಲು ಇದ ಹಿಂದಿನಿ ಮಾಡಿದ ಕತೆ ಕಿವಿಯಾರು ಕೇಳಿದ್ದೀನಿ ಈಗ ನಾವು ಕಣ್ಣಾರೆ ನೋಡಬೇಕಲ್ಲ ಬಸವಣ್ಣ ಗುರುದೇವ ಈ ಕಲ್ಯಾಣದಲ್ಲಿ ಶರಣ ಸಮೂಹ ಎಟ್ಟೈತಿ ಹೇಳ ಬಾಯಿ ಬಿಚ್ಚಿ ಗುರುದೇವ ಈ ನಮ್ಮ ಕಲ್ಯಾಣ ನಗರದಲ್ಲಿ ತಮ್ಮ ಅನುಗ್ರಹದಿಂದ 196,000 ಗಣ ಮಹಿಮರಿದ್ದಾರೆ ಗುರುದೇವ ಕೇಳಮ್ಮ ಎಷ್ಟು ಜನದಾರು 196,000 ಶಿವ ಗಣಗಳು ಈ ಕಲ್ಯಾಣದಲ್ಲಿ ಐತಿ ಅದಕ್ಕೋಸ್ಕರ ನೀನು ಈ ಬಿದ್ದಿದ ಮರಳಂಬ ಉಸುಕನ ತೆಗೆದುಕೊಂಡು ಎಲ್ಲ ಶರಣರಿಗೆ ಅನ್ನ ಮಾಡಿ ಉನ್ನ ಬಡಿಸಬೇಕು ಇದು ನಿನ್ನಿಂದ ಸಾಧ್ಯನಾ ತಮ್ಮನ ಕಾಣಬೇಕೆಂದು ಹೊರಟಾಗ ತಂದೆ ತಾಯಿಗಳ ಪರೀಕ್ಷೆ ನಿಮ್ಮನ ಕಾಣುವ ಆತುರದಲ್ಲಿ ಈ ಲೋಕ ಕಲ್ಯಾಣಕ್ಕಾಗಿ ಬರುವ ಸಮಯದಲ್ಲಿ ಜನರ ಪರೀಕ್ಷೆ ಎಂಥ ಪರೀಕ್ಷೆಯಲ್ಲಿ ನಾನು ನಿಂಗೆ ಬಂದೆ ಆ ಶಕ್ತಿ ನನ್ನಲ್ಲಿ ಇಲ್ಲ
ನಿಮ್ಮ ಆಶೀರ್ವಾದ ನನ್ನ ತಲೆ ಮೇಲೆ ಇದೆ ಎಂದ ಮೇಲೆ ಮರಳಿಂದ ಅಣ್ಣ ಮಾಡುವುದು ಏಕೆಪ್ಪ ಆ ಶಕ್ತಿ ಪಾಪ ನನ್ನಲ್ಲಿದ್ದರೆ ಆ ವೀರ ಮಲ್ಲಯ್ಯನ ಆಶೀರ್ವಾದ ನನ್ನ ಮೇಲಿದ್ದರೆ ಅದನಾದರೂ ಆಗಬಹುದಪ್ಪಯ್ಯ ನಾನು ಮಾಡೇ ತೀರುತ್ತೇನಪ್ಪ ಅಣ್ಣ ಮಡಕ ಹಂಡೆ ಅಲ್ಲ ಸಣ್ಣ ಮಡಿಕೆ ಒಳಗ ಉಂಡಿರಬೇಕ ಮತ್ತದ ಉಳಿದಿರಬೇಕ ಹೋಗು ಅಪ್ಪ ತಂದು ಕೊಡಕ್ಕೆ ಕೈಯಾಗೊಂದಮ್ಮ ಹೋಗಪ್ಪ ಅಲ್ಲಿ ಕಾಣುವ ಹಿಂದೆ ಇರಲಿಲ್ಲವತ್ತ ನಿನ್ನ ಕೈಯಾರಿ ಮೂರು ಹಿಡಿ ಉಸುಕು ಹಾಕಿಕೊಂಡು ಅದನ್ನು ತೆಗೆದುಕೊಂಡು ಬಾ ಅಷ್ಟೇ ಸಾಕು ಆಯ್ತು ಅದನ್ನು ಮಾಡಿ ನಾನು ಅಮ್ಮ ನಿನ್ನೊಳಗ ನಾನು ಮೊದಲೇ ಹೇಳಿದ್ದೀನಿ ಮಾಡಿದ ನಿನ್ನ ಹಂಬವು ನನಗಿಲ್ಲ ನೀಡಿದ ನಿನ್ನ ಮಂಬವು ನನಗಿಲ್ಲ ಮಾಡಿ ಕೆಟ್ಟಿನ ಹಂಬವು ನನಗಿಲ್ಲ ಅಣ್ಣ ಅಣ್ಣ ಬಸವನವರೇ ಲೋಕ ಕಲ್ಯಾಣಕ್ಕಾಗಿ ನೀವು ಜನಿಸಿದವರು ಇಡೀ ಕಲ್ಯಾಣ ಜನರಿಗೆ ಅನ್ನವನ್ನು ಹಾಕಿದವರು ಅಪ್ಪ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ನಾನು ಯಾವತ್ತೂ ಭಯಪಡುವುದಿಲ್ಲ ಅವಳಕ್ಕೆ ಕೈಯಾಗ ತೆರಿಗೆ ಕಡೆ ನಿನ್ನ ಕೈಯಾರೆ ಬಿದ್ದ ಮಣ್ಣಾದ್ರಾಗ ತುಂಬು ನನ್ನ ಕಣ್ಣಾರೆ ಅದನ್ನು ನೋಡಬೇಕು ಬಸವಣ್ಣನ ಭಕ್ತಿ ಭಂಡಾರದ ಬೆಳಕ ತಿಳಿದ ಹೋಗಲಿದ್ರೊಳಗ ಗತಿಯಾರು ಇಲ್ಲವಯ್ಯಾ
अय्यो चन्नमल्लिकार्जुन ಕೊನೆಗೂ ನಿಂಗವನಿಗೆ ಇಷ್ಟೊಂದು ಮಹಾ ಪರೀಕ್ಷೆ ಬರೆದಿದ್ದು ಗೊತ್ತಿಲ್ಲ ಅಣ್ಣ ಬಸವಣ್ಣನವರು ನನ್ನೆಂಬೆನ್ನಿರುವಾಗ ಅಲ್ಲಮ್ಮ ಮಹಾಪ್ರಭುಗಳು ಶರಣರು ಶರಣೀಯರು ನನ್ನೆಂದಿರುವಾಗ ಈ ಕೋಚಿತ ಒಂದು ಉಸುಕು ಅಣ್ಣ ನಾನು ಮಾಡಬಲ್ಲೆ ಮಾಡಕಬೇಕ ಅಣ್ಣ ಪೂರ್ಣೇಶ್ವರಿ ಅಮ್ಮ ಲೋಕ ಕಲ್ಯಾಣಕ್ಕಾಗಿ ತರಿಗಳೆದು ಬಂದು ಅಣ್ಣವನ್ನು ಹಾಕಿ ತಾಯಿ ನನ್ನಲ್ಲೇ ನಿನಗೆ ನಿಷ್ಠೆ ಇದ್ದರೆ ನಾನು ನಿನಗೆ ಬೇಕಾದೆ ನಿಜವಾದ ಗುರುತಿಯಾಗಿದ್ರೆ ನಾನು ಈ ಬ್ರಹ್ಮಾಂಡದಲ್ಲಿ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದು ನಿನಗೆ ಇಷ್ಟವಿದ್ದರೆ ಈ ಮರಳು ಅಣ್ಣ ಹೋಗಲಿ सत्य हेलो बेड दूर आगे दूर आगे बाढ़ खुशी आगे तो मकड़ा बाढ़ खुशी आगे नोड़पा ಪ್ರಭುದೇವ ನಿಮ್ಮ ಇಚ್ಛೆ ಅಂತ ಆಗ್ಲಪ್ಪ ನಿಮ್ಮ ಇಚ್ಛೆ ಅಂತ ಆಗ್ಲಿ ಹಾಗಾದ್ರೆ ಉಣ್ಣ ಬಡಿಸು ಕಲ್ಯಾಣದ ಶರಣರಲ್ಲಿ ಈ ಕಲ್ಯಾಣದಲ್ಲಿ ಶೂರೆ ಚೆಲ್ಲಿರುವವರಿಗೂ ಎಷ್ಟು ಜನ ಅಂದ್ರೆಲ್ಲ 196,000 ಕೋಟಾನ ಕೋಟಿಗಳ ಜನ ಬಂದು ಪ್ರಸಾದ ಮಾಡಿದರೂ ಕೂಡ ಹರಿಲಾದಷ್ಟು ಅನ್ನವನ್ನು ಮಾಡಿದ್ದೇನೆ ತೆಗೆದುಕೊಳ್ಳಿ ತಾವು ಪರೀಕ್ಷಿಸಿದ ಪರೀಕ್ಷೆಯಲ್ಲಿ ಲಿಂಗಮ್ಮ ಜಯ ಗಳಿಸಿದರು ಮೂರು ಬಗ್ಸಿ ಉಸುಕಿನಿಂದ ಅನ್ನವನ್ನು ತಯಾರಿಸಿದ್ದಾಳೆ ಕೊಡಿ ಸರ್ ಆ ಅಡಕ್ಕೆ ಕೈಯಾಗ ಮಾಡಿಟ್ಟಿದ್ರೆ ಮುಗಿಯುವುದಿಲ್ಲ ನೀಡಿ ಉಣಿಸಬೇಕ ಸತ್ಯ ಪರೀಕ್ಷೆದ ಉಸುಕು ಅಣ್ಣಾಗಿರುವುದು ಕರೀರಿ ಎಲ್ಲ ನಿಮ್ಮ ಶರಣರ ಬಳಗನ್ನು ಕರೆಯಿರಿ ನೀಡುವೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಬಾ ಬಾಯಿಲಿ ಎಲ್ಲ ಶರಣರಿಗೆ ಪ್ರಸಾದ ಮಾಡಿಸು ಆಯ್ತು
ಅಪ್ಪಯ್ಯ ಇಲ್ಲಿ ಆಶೀರ್ವಾದಕ್ಕೆ ಪ್ರಸಾದ ಮಾಡಿಸಿದ್ವಾಯ್ತು, ಮರಳಿಂದ ಅಣ್ಣವು ಮಾಡಿದ್ದುವಾಯ್ತು, ಹರಳಿಂದ ರತ್ನ ಮುತ್ತುಗಳು ಮಾಡಿದ್ದುವಾಯ್ತು. ಅಪ್ಪಯ್ಯ ಇನ್ನಾವು ಪರೀಕ್ಷೆಯಲ್ಲಿ ನನ್ನನ್ನು ಕುರಿ ಮಾಡುವಿರಿ. ಅಪ್ಪ ನಾನು ಎಲ್ಲವೂ ಸಿದ್ಧತೆ, ಸುಡು ಅಂದರೆ ಸುಡಲು ಸಿದ್ಧ, ಬೆಂಕಿಯಲ್ಲಿ ಹಾರಂದ್ರೆ ಹಾರಲು ಸಿದ್ಧ, ನೀರಲ್ಲಿ ಮುಳುಗಿ ಅಂದ್ರೂ ಮುಳುಗಲು ಸಾಧ್ಯ. ಅಪ್ಪ ನನಗಿನ್ನಾವು ಆಸೆಯೇ ಬೇಡ, ಜೀವನದಲ್ಲಿ ಒಂದೇ ಒಂದು ಆಸೆ ಇತ್ತು, ಈ ಕಲ್ಯಾಣಕ್ಕೆ ಬರಬೇಕು, ನಿಮ್ಮೆಲ್ಲರ ಸೇವೆ ಮಾಡಬೇಕು. ಅಣ್ಣ ಬಸವಣ್ಣನನ್ನು, ಅಕ್ಕ ಮಹಾದೇವಿ ಚೆನ್ನಮ್ಮ ಬಸವಣ್ಣನನ್ನು, ಮಾ ಪ್ರಭುದೇವರನ್ನು, ಸಿದ್ದರಾಮರ ಕಂಡನನ್ನ ಮನಸ್ಸು ಇನ್ನಾವುದಕ್ಕೂ ಬಯಸುವುದಿಲ್ಲ. ಅಪ್ಪ ನನ್ನ ಜನ್ಮ ಸಾರ್ಥಕವಾಯಿತು, ನಾನು ಗೆದ್ದೆ ಅಪ್ಪ, ನಾನು ಗೆದ್ದೆ. ಮಗ ಬೊಮ್ಮಯ್ಯನವ್ರಿ, ಅನ್ನದ ತಗೊಂಡು ಬಾಯಿಲಿ. ಪ್ರಭು ಹೊರಟ ಮಾತಲ್ಲಿ ಅವನು ಹೊರಟ, ನೋಟಲ್ಲಿ ಹೊರಟ, ಅದು ನನಗೋಸ್ಕರ ಅಲ್ಲ, ಜಗತ್ತಿನಲ್ಲಿ ಜನರಾಡಕತ್ಯಾರ. ಉಮರಾಣಿಯಿಂದ ಕಲ್ಯಾಣತನ ಒಬ್ಬ ಶರಣಮ್ಮ ಹೊಂಟಾಳು, ಆಕೆಯೊಳಗೆ ಏನೋ ಮಾಟ ಮಂತ್ರ ಐತಿ, ಜನರ ವಶಕರಣ ಮಾಡಿಕೊಂಡಾಳ, ಭವರೋಗ ನಾಶ ಮಾಡ್ಯಾಳ, ಬಡತನ ದೂರ ಮಾಡ್ಯಾಳ ಅಂತ ಕೇಳಿದರು. ಅದನ್ನು ಸತ್ಯ ಪರೀಕ್ಷೆಗೋಸ್ಕರ ನಾನು ತಿಳಿಸಿದ್ದೀನಮ್ಮ. ತಾಯಿ ಬಿದ್ದ ಮರಳನ್ನು ತೆಗೆದುಕೊಂಡು ಇವತ್ತು ನಮ್ಮ ಅಣ್ಣ ಮಾಡಿ ಉಣಿಸಿದೆ ಅಂದ್ರೆ ನೀನು ಇವತ್ತಿನಿಂದ ನಿಂಗಮ್ಮ ಅಲ್ಲ. 196 ಶಿವಗಣಗಳಿಗೆ ಅಣ್ಣ ಮಾಡಿ ಉಣಿಸಿದಂದ ಬಳಕ ಬಸವಣ್ಣ ಇವತ್ತು ನಿಮ್ದೈಕಿಗೆ ದಾನಮ್ಮ. ಮತ್ತೇಕಿಗೆ ಮರು ನಾಮಕರಣವಾಯಿತು, ಎಲ್ಲ ಶಿವಂಗಳ ಬಾಯಿ ಬಿಚ್ಚಿ ಎಲ್ಲರಿಗೆ ನಾಮಕರಣ ಮಾಡಬೇಡಿ. ಇವತ್ತು ನಿಮ್ದ ದಾಡ ಸೂರ ದಾಡಮ್ಮನವರಿಗೆ ಜಯವಾಗಲಿ, ದಾಡ ಸೂರ ದಾಡಮ್ಮನವರಿಗೆ ಜಯವಾಗಲಿ, ದಾಡ ಸೂರ ದಾಡಮ್ಮನವರಿಗೆ. ತಾಯಿ ಗುರು ಪರೀಕ್ಷಿಸಿದ್ದು ಪುಟಕ್ಕಿಟ್ಟ ಚಿನ್ನದಂತೆ ತಮ್ಮ ಸತ್ಯ ಶಕ್ತಿ ಹೊರಗೆ ಬಂದಿತ್ತು. ಅವರು ಪರೀಕ್ಷಿಸದೆ ಹೋಗಿದ್ರೆ ಈ ಮರಳು ಸಮಾಜಕ್ಕೆ ತಮ್ಮ ಅಗಾಧವಾದ ಶಕ್ತಿ ಗೊತ್ತಾಗುತ್ತಿರಲಿಲ್ಲ. ಅದಕ್ಕಾಗಿ ತಾವು ಪುಟಕಿಟ ಚೆನ್ನದಂತೆ ಇವತ್ತು ಪರಿಶುದ್ಧವಾಗಿದ್ದೀರಿ. ತಮ್ಮ ಮರು ನಾಮಕರಣವಾಗಿದೆ, ಲಿಂಗಮ್ಮ ಹೋಗಿ ದಾನಮ್ಮ ಹೋಗಿ ಅಂತ. ಹಲ್ಲಮ್ಮ ಪ್ರಭುಗಳೇ ಕಂಡೆ ಕಂಡೆ, ನಿಜವಾದ ದೇವ ದೇವಗಳನ್ನು ನಾನು ಕಂಡೆ, ನಿಜವಾದ ದೇವ ದೇವಗಳನ್ನು ನಾನು ಕಂಡೆ 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 ನಾ ಕಂಡೆ ನಾ ನಿಜವಾದ ಗುರುವಿನ ಕಂಡೆ ಮಹಾಪ್ರಭು ದೇವನ ಕಂಡೆ ಕಂಡೆ ನಾ ಕಂಡೆ ನಾ ನಿಜ ಗುರುವಿನ ಕಂಡೆ ನಾ ಕಲ್ಯಾಣ ಶರಣರ ಕಂಡೇನ
ಪ್ರಭು ದೇವರ ದೇವ ಅಲ್ಲಮ ಪ್ರಭು ಅಣ್ಣರ ಅಣ್ಣ ಚನ್ನಬಸವಣ್ಣ ದೇವರ ದೇವ ಅಲ್ಲಮ ಪ್ರಭು ಅಣ್ಣರ ಅಣ್ಣ ಚನ್ನಬಸವಣ್ಣ ರುಕಮುಡಿ ದೇವಿ ಅಕಮಾ ದೇವಿ ರುಕಮುಡಿ ದೇವಿ ಅಕಮಾ ದೇವಿ ಕಾಬಿಕೆ ಕಂಡೇ ಎಲ್ಲ ಶರಣರಿಗೆ ತಂದೆಯಾದಿ ಅಪ್ಪಯ್ಯ ನಿಮ್ಮನ್ನು ಕಾಣುವ ಹತ್ರದಲ್ಲಿ ಒಂದು ವಿಷಯನ್ನೇ ಮುಚ್ಚಿಟ್ಟಿದ್ದೆ ತಮ್ಮ ಅಪ್ಪನೇ ಆದರೆ ಆ ವಿಚಾರವನ್ನು ಹೇಳಲಿ ಅಪ್ಪ ಹೇಳಮ್ಮ ಮಡದಲ್ಲಿದ್ದ ಮಾತನ್ನು ಇನ್ನೊಬ್ಬರ ಮುಂದೆ ಹೇಳಿದಾಗ ಹೃದಯಕ್ಕೆ ಹಗರಾಗುವುದು ಪ್ರಭುದೇವರೇ ನಾನು ಕಲ್ಯಾಣಕ್ಕೆ ಹೊರಡಬೇಕು ಸಮಯದಲ್ಲಿ ಸೋಮನಾಥ್ ಅವರು ನನಗೆ ಭೇಟಿಯಾದರು ಸೋಮನಾಥ ಹೌದಪ್ಪ ಅವರು ನನ್ನನ್ನು ಮದುವೆ ಮಾಡ್ಕೋತೀನೆಂದು ಮಾತು ಕೊಟ್ಟು ಹೋಗಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ನಿಂಗಮ್ಮ ನಿನ್ನನ್ನೇ ಕೈಡಿತೀನೆಂದು ಮಾತು ಕೊಟ್ಟು ಹೋಗಿದ್ದಾರೆ ಅದಕ್ಕಾಗಿ ನಾನು ಕಲ್ಯಾಣಕ್ಕೆ ಹೊರಟಿದ್ದೀನೆಂದಾಗ ಅವರು ಏನು ಹೇಳಿದರು ಗೊತ್ತೇನು ಕಲ್ಯಾಣದಲ್ಲಿ ಅಣ್ಣ ಬಸವನವರಿಗೆ ಅಲ್ಲಮ್ಮ ಪ್ರಭುಗಳಿಗೆ ಚನ್ನಬಸವನವರಿಗೆ ನಮ್ಮ ಮದುವೆ ನಿಶ್ಚಿಕಾರ್ಯ ಮುಗಿಸಿಕೊಂತೀಳು ಅದಕ್ಕೆ ನಿಮ್ಮ ಶರಣರ ಸಮೂಹದಲ್ಲಿ ನನ್ನ ಕಲ್ಯಾಣವಾಗಬೇಕು ಅಪ್ಪಯ್ಯ ನಮ್ಮ ಸ್ಥಳ ಜತ್ ಸಂಸ್ಥಾನದ ಉಮ್ರಹಾನಿಯಲ್ಲಿ ನನ್ನ ಕಲ್ಯಾಣವಾಗಬೇಕು ಅದು ಅಲ್ಲದೆ ನನ್ನ ಒಂದಿಗೆ ಈ ಲೋಕದ ಬಡ ಹೆಣ್ಣು ಮಕ್ಕಳು ಎಷ್ಟೋ ಮಂದಿ ಕಣ್ಣೀರು ಹಾಕ್ತಾ ಇದ್ದಾರೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಡದೆ ತಂದೆ ತಾಯಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಎಷ್ಟೋ ಪ್ರಾಣಿಗಳು ಜೀವ ಕಳ್ಕೋತಿದ್ದಾರೆ ಅಂಥ ಬಡ ಹೆಣ್ಣು ಮಕ್ಕಳ ಕೂಗು ಕಣ್ಣೀರನ್ನಾಗಿ ಕಾಣಿಸದಂತೆ ನನ್ನೊಂದಿಗೆ ಶ್ರೋಮನ ಸೋಮವಾರ ದಿನ ಅಪ್ಪ ನನ್ನ ಜೊತೆ ಈ ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಮದುವೆ 551 ನನ್ನ ಸ್ತುತಿ ಕಲ್ಯಾಣವಾಗಬೇಕು ಅದಕ್ಕೆಲ್ಲ ತಾವು ಶರಣರ ಬಂದು ನನ್ನ ಮದುವೆ ಕಾರನ್ನು ಇಚ್ಛಿಸಿಯನ್ನು ನಿವಾಸಿ ಹೋಗಬೇಕು ಇದೇ ಅಪ್ಪ ನನ್ನ ಆಸೆ ದಾನಮ್ಮ ನೀನು ಹೇಳು ಮಾತು ಕರೆ ಇದೆ ಬಡ ಹೆಣ್ಣು ಮಕ್ಕಳ ವರದಕ್ಷಿಣೆ ಎಂಬ ಪಿಡಗದಿಂದ ಎಷ್ಟೋ ತಂದೆ ತಾಯಿಗೆ ಮದುವೆ ಮಾಡಿಕೊಡದ ಕನ್ಯಾಮಣಿಗಳಾಗಿ ಹಾಗೆ ಇಳಿದಿರುವರು ನೀನೊಬ್ಬರಲ್ಲದೆ 551 ಮದುವೆ ನನ್ನ ಜೋಡಿ ಸಾಮೂಹಿಕ ಮದುವೆಯಾಗಬೇಕೆಂತ ನಿಜ ನಿನ್ನ ಮದುವೆಯಾಗಿನ ಗಂಡನ ಹೆಸರು ಸೋಮನಾಥು ನಿಜ ಆದರೆ ಅವನು ಯವರವಂತ ಮಾತ್ರ ಊರ ಹೆಸರು ಹೇಳಲಿಲ್ಲಲ್ಲ ಅಪ್ಪಯ್ಯ ತಮಗೆ ತಿಳಿಯದೆ ಯಾವುದಿದೆ ಆತನ ಊರು ಶಂಖತೀರ್ಥದ ಸೋಮನಾಥರೊಂದಿಗೆ ನನ್ನ ಕಲ್ಯಾಣವಾಗಬೇಕು ಅಪ್ಪ ಅಲ್ಲಿ ಕುಡಿಯುವ ನೀರು ಇಲ್ಲ ಜನರಿಗೆ ಬರುವುದಕ್ಕೆ ಇದು ಗಾಡಿಗಾರ ವ್ಯವಸ್ಥೆಯಿಲ್ಲ ಅದಕ್ಕೆ ಅವರು ನಾನು ಹೋಗಿ ಬರೋದಾಗಿ ಎಲ್ಲ ಜನರಿಗೆ ನೀರಿನ ವ್ಯವಸ್ಥೆ ಕಲ್ಯಾಣದ ವ್ಯವಸ್ಥೆ ಆ ಗುಡ್ಡವನ್ನು ಎಲ್ಲ ವ್ಯವಸ್ಥೆ ಮಾಡಿ ನನ್ನ ಕೈಯಾರಿರೇ ಕರೆದುಕೊಂಡು ಹೋಗಿ ದಾಣು ಲಿಂಗಂಬ ಇಲ್ಲಿ ಕುಡಿಯಲು ನೀರಿಲ್ಲ ಎಂದು ಹೇಳಿದಾಗ ನಾನು ನಿಮ್ಮನ್ನು ಒಂದೇ ಒಂದು ಸಾರಿ ನಿಮ್ಮ ಎಲ್ಲ ಶರಣರ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಒಂದೇ ಸಾರಿ ನೆಲಕ್ಕೆ ಹೋಗಿದೆ ನಿಮ್ಮ ಕೃಪಾ ಆಶೀರ್ವಾದದಿಂದ ಗಂಗೆಯ ಮೇಲೆ ಎದ್ದು ಬಂದಳು ಅಪ್ಪ ನಿಮ್ಮದು ಎಷ್ಟು ಎತ್ತರ ಲೀಲೆ ಇರಲಿ ಅದಕ್ಕೆ ನನ್ನದೊಂದು ಆಸೆ ನೀವು
ಸೋಮನಾಥರ ತಂದೆ ತಾಯಿಗಳಾಗಬೇಕು. ಅಣ್ಣ ಸಿದ್ದರಾಮ ನನ್ನ ಲಿಂಗ್ ನೀಲಮ್ಮ ನಾಗಾಂಬಿಕೆ ನನ್ನ ಅತ್ತಿಗೆ ಅನ್ನಂದರಾಗಿ ಅವರಿಗೆ ದಾರಿ ಇರಿದು ಕೊಡಿ ಎಂದು ನಾನು ನಿಮಗೆ ಎಂಗಲಾಸಿ ಬೇಡಿಕೊಳ್ಳುತ್ತೇನೆ. ದಾನುಬ ನಾನು ಯಾವತ್ತು ಗಂಡಿನ ವರದ ಪಕ್ಷ ಮಾಡಿಬಿಟ್ಟಿಯಲ್ಲ ಅಷ್ಟೇ ಸಾಕು. ನೋಡು ನಿಮ್ಮಂಥ ಶರಣ ದಂಪತಿಗಳ ತಲೆ ಮೇಲೆ ಅಕ್ಷತಿ ಕಾಳ ಹಾಕುವ ಭಾಗ್ಯ ಗುಹೇಶ್ವರ ನಮಗೂ ಕರುಣಿಸಿದಲ್ಲ, ಇದು ನಮ್ಮ ಸಂತೋಷ. ಹೌದು ತಾಯಿ, ನಿನ್ನ ಅಣ್ಣನಾಗಿ ಬಸವನನ್ನ ನನ್ನ ನೇತೃತ್ವದಲ್ಲಿ ನನ್ನ ತಂಗಿಯಾಗಿ ಆ ಸೋಮನಾಥರಿಗೆ ನಾನು ಧಾರೆಯದು ಕೊಡ್ತೇನೆ. ಆ ಸೌಭಾಗ್ಯ ಸಂಗಮನಾಥ ಕಲ್ಪಿಸಿದ್ದು ನನ್ನ ಸೌಭಾಗ್ಯವೇ ಅನಿಸುತ್ತೇನೆ. ಆಯಿತು ತಾಯಿ, ಗುರುವರ ಆಜ್ಞೆಯಂತೆ ನಾವೆಲ್ಲ ಸಂಘತೀರ್ಥಕ್ಕೆ ಬಂದು ನಿನ್ನ ಸೋಮನಾಥರ ಮದುವೆಯನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತೇವೆ. ಬಸವಣ್ಣ ಗುರುಗಳೇ, ನಮ್ಮ ಮನೆಗೆ ನೀವು ಬೀಗರಾಗಿ ಬರಬೇಕಾದ್ರೆ ಇಡೀ ನಿಮ್ಮ ಶರಣರ ಗಣಂಗವಳನ್ನು ಕರೆಕೊಂಡು ಬರಬೇಕು ಸಂಘತೀರ್ಥಕ. ಆಯ್ತು ಗುರುದೇವ. ತಮ್ಮ ಕಲ್ಯಾಣದ ಶರಣ ಸಮಂಗ ಎಲ್ಲ ಶಂಖತೀರ್ಥದಲ್ಲಿ ಗುಡಾರ ಹೊಡೆಯಬೇಕು. ಆಯ್ತು. ಮತ್ತೆ ಕತ್ತಡ, ದಾನಮ್ಮನ ಮದುವೆ ಕಾರ್ಯ ಮುಗಿಸೇ ಬಿಡನು. ಆಯ್ತು ಗುರುದೇವ, ತಮ್ಮ ಇಚ್ಛೆಯಂತೆ ಆಗಲಿ. ದಾನಮ್ಮ ನಿನ್ನ ಪ್ರಯಾಣ ಮುಂದೆ ಸಾಗಲಿ, ನಾವೆಲ್ಲರೂ ಮದುವೆ ಮುಹೂರ್ತಕ್ಕೆ ಸರಿಯಾಗಿ ಬರ್ತೀವಿ. ನಾಡ ಸೂರ್ಯ ದಾನಮ್ಮನವರಿಗೆ ಮಾಡದೆ. ಆಯ್ತು, ಅಣ್ಣಮ್ಮನ ಕಲ್ಯಾಣ ಕಾರ್ಯ ಮುಗಿಸಿ ಬಂದು ಬಿಡೋಣ. ಆಯ್ತು ಗುರುದೇವ, ಬನ್ನಿ. ಸರಿ ಸರಿ.